ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ರಾಜೇಶ್ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಅಥವಾ ಉಬ್ಬು ರೊಟ್ಟಿನ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಈಸಿಯಾಗಿ ತಿನ್ಬೋದು ತುಂಬಾ ಆಗಿರುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಹಾಕಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನೀರು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದನ್ನು ಹತ್ತು ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇದು ಇವಾಗ ತಣ್ಣಗಾಗಿದೆ ಹಿಟ್ಟು ಸ್ವಲ್ಪ ಮೇಲೆ ಇದನ್ನು ಕ್ಲೀನಾಗಿ ನಾದ್ಕೋಬೇಕು ಈ ಥರ ನಾದ್ಕೊಂಡಿಲ್ಲ ಅಂತ ಅಂದರೆ ಅಕ್ಕಿ ರೊಟ್ಟಿ ಬಿರುಕು ಬಿಡತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಈ ಥರ ನಾದ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಉಂಡೆ ಕಟ್ಟೋವಾಗಲೂ ಕೂಡ ನೋಡಿ ಕ್ಲೀನಾಗಿ ಈ ಥರ ಚೆನ್ನಾಗಿ ಉಂಡೆ ಕಟ್ಕೋಬೇಕು ಸ್ವಲ್ಪನೂ ಬಿರುಕಿರಬಾರ್ದು ಎಲ್ಲ ಉಂಡೆಗಳನ್ನು ಕಟ್ಕೊಂಡಾಗಿದೆ ಇದನ್ನು ಇದನ್ನ ಈ ತರ ಮುಚ್ಚಿ ಇಡಿ ಇಲ್ಲ ಅಂತಂದ್ರೆ ಗಟ್ಟಿಯಾಗಿಬಿಡತ್ತೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕ್ಲೀನ್ ಆಗಿ ಈ ತರ ಲಟ್ಸ್ಕೋಬೇಕು ನಿಧಾನವಾಗಿ ಲಟ್ಸಿ ಚಪಾತಿನೆಲ್ಲ ಲಟ್ಸಿ ತರ ಲಟ್ಸೋದಕ್ಕೆ ಆಗಲ್ಲ ಸ್ವಲ್ಪ ನಿಧಾನವಾಗಿ ಲಟ್ಸ್ಬೇಕಾಗತ್ತೆ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕನ್ನು ಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ನೋಡಿ ನಿಧಾನವಾಗಿ ಈ ಥರ ಲಟಿಸ್ಕೋಬೇಕು ಎಷ್ಟು ಸಪೂರ ಬೇಕೋ ಅಷ್ಟು ಸಪೂರವಾಗಿ ಇದನ್ನು ಲಟ್ಟಿಸ್ಬೋದು ಪ್ಯಾನ್ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ರೊಟ್ಟಿನ ಹಾಕ್ತಾ ಇದ್ದೀನಿ ಒಂದೆರಡು ಸೆಕೆಂಡ್ ಈ ಥರ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಇದನ್ನು ತಿರುಗ್ಸಿ ಹಾಕ್ತಾ ಇದ್ದೀನಿ ತಿರುಗ್ಸಿ ಹಾಕಿ ಇದು ಸ್ವಲ್ಪ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಉಬ್ಬೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಬೆಂಕಿಗೆ ಹಾಕಬೇಕು ನೋಡಿ ಈ ತರ ಆಗತ್ತೆ ನೋಡಿ ಇಲ್ಲೂ ಕೂಡ ಈ ತರ ಉಬ್ಬತ್ತೆ ಎರಡು ಕಡೆನೂ ಇದೇ ಥರನೇ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ